ಈಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಿಗಾಗಿ ಕೆಲಸ ಮಾಡೋದಕ್ಕಿಂತ ಪ್ರತಿ ಊರಲ್ಲಿ ಪ್ರತಿ ಗ್ರಾಮದಲ್ಲಿ ಅವ್ರ ಮನೆಯ ಮಗನ ರೀತಿ ನಾನು ಜವಾಬ್ದಾರಿ ನಿರ್ವಹಿಸಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ನನ್ನ ತಾಯಂದಿರು ಸೇರಿದಾಗೆ ನಮ್ಮ ಹಿರಿಯರು ವಿಶೇಷವಾಗಿ ನಮ್ಮ ಯುವ ಮುಖಂಡರು ನನ್ನ ಜೊತೆ ಇಡೀ ಕ್ಷೇತ್ರನೇ ಇದ್ದು ಕೆಲಸ ಮಾಡ್ತಾ ಇದೆ. ಈ ಸಲ ಬಹಳ ಅಂತರದಿಂದ ಪುಟ್ಟರಾಜು ಅವ್ರನ್ನ ವಿಧಾನಸಭೆಗೆ ಆಯ್ಕೆ ಮಾಡ್ಕೊ ಕಳಿಸ್ಕೊಡ್ಬೇಕು ಅಂಥೇಳಿ ಹಗಲು ರಾತ್ರಿ ಅವರೇ ಜವಾಬ್ದಾರಿಗಳು ತಗೊಂಡು ಮಾಡ್ತಾಯಿದ್ದಾರೆ. ಇವತ್ತು ನೀವು ನೋಡಿದ್ರಿ, ಇಲ್ಲೇ ಕೈಲೇ ಹಿಡಿದಿದ್ದೀನಿ. ತಾಯಿ ಆಶೀರ್ವಾದ ಮಾಡಿ ಜಗನ್ಮಾತೆ ನಮ್ಮ ರಾಕಾಶಮ್ಮನ ಸನ್ನಿಧಿನಲ್ಲಿ ಠೇವಣಿ ಹಣವನ್ನು ಸಂಗ್ರಹಿಸಿ ಇಡೀ ಗ್ರಾಮದ ಪರವಾಗಿ ನನಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀರಿ. ಇಡೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಬಹುತೇಕ ಮಂಡ್ಯ ಜಿಲ್ಲೆಯಲ್ಲೇ 7-7 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ 7 ಸ್ಥಾನಗಳನ್ನು ನಾವು ಪ್ರಚಂಡ ಬಹುಮತದಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ನಿಮ್ಮ ಕ್ಷೇತ್ರದಲ್ಲಿ ರೈತ ಸಂಘಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟರೆ ಇವತ್ತೇನಲ್ವಲ್ಲ, ಇದು 4ನೇ ಚುನಾವಣೆ, ನಾನು 5ನೇ ಚುನಾವಣೆ. 5 ಚುನಾವಣೆಯಲ್ಲೂ ಕಾಂಗ್ರೆಸ್ಸು ರೈತ ಸಂಘಕ್ಕೆ ಸಪೋರ್ಟ್ ಮಾಡ್ಕೊಂಬಂದಿರ್ತಕ್ಕಂಥದ್ದು ಬಹುತೇಕ ನನಗೆ ವಿಶ್ವಾಸ ಇದೆ. ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಳ ಪ್ರಬುದ್ಧರಿದ್ದಾರೆ, ಅವ್ರಿಗೆ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ಕಳೆದ 5 ವರ್ಷದಲ್ಲಿ ಯಾರು ಚೆನ್ನಾಗಿ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ಕೊರೋನಾ ಟೈಮಲ್ಲಿ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರೂ ಅರ್ಥೈಸ್ಕೊಂಡಿದ್ದಾರೆ. ಬಹುತೇಕ ಅವರು ನನಗೆ ಈ ಸಲ ತುಂಬ ಹೃದಯದ ಆಶೀರ್ವಾದ ಮಾಡ್ತಾರೆ.